ಐವನ್ ಡಿಸೋಜ್ ಅವರು ಮಂಗಳೂರಿನಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಐವನ್ ಡಿಸೋಜ್ ಅವರೇ, ಬ್ರೇಕ್ ಗಿಂತ ಮುಂಚೆ ಪ್ರಶಾಂತ್ ನಾಥ್ ಅವರು ಕೇಳಿದ ಪ್ರಶ್ನೆಗಳನ್ನು ತಾವು ಕೇಳಿಸಿಕೊಂಡ್ರಿ. ತ್ಯಾಗ ಬಲಿದಾನಗಳ ಇತಿಹಾಸ ಅದೆಲ್ಲ ಏನೇ ಇರಲಿ, ಅಂತಿಮವಾಗಿ ಒಂದು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನ ತಾಕತ್ತು ಪರೀಕ್ಷಿಸಲ್ಪಡೋದು ಚುನಾವಣಾ ಕಣದಲ್ಲಿ. ಆ ವಿಷಯದಲ್ಲಿ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಾಲು ಸಾಲಾಗಿ ಚುನಾವಣೆಗಳನ್ನು ಸೋತ ನಂತರ ತಮ್ಮದೇ ಪಕ್ಷದ ಅತ್ಯಂತ ಹಿರಿಯ ನಾಯಕರನ್ನಿಸಿಕೊಂಡ 23 ಜನ ಪತ್ರ ಬರೀತಾರೆ ನಾಯಕತ್ವ ಬದಲಾವಣೆಯಾಗಬೇಕು ಅಂತ. ಇದು ಬಿಜೆಪಿಯ ಷಡ್ಯಂತ್ರ ಅಂದ್ಬಿಟ್ರೆ ಹೆಂಗೆ? ಈಗ ಅಜಿತ್ ಅವರೇ, ಪ್ರಶಾಂತ್ ನಾಥ್ ಅವರು ಹೇಳಿದಂಥ ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡಬೇಕಾಗಿದ್ರೆ, ಪ್ರಶಾಂತ್ ನಾಥ್ ಅವರ ವಿಚಾರಗಳು ಏನು ಅಂದರೆ, 23 ಕಾಂಗ್ರೆಸ್ ನಾಯಕರು ಪತ್ರವನ್ನು ಬರೆದರು. ಆ ಪತ್ರವನ್ನು ಬರೆದು ಅವರು ಕೇಳಿರ್ತಕ್ಕಂಥದ್ದು ಏನು, ಒಬ್ಬ ಫುಲ್ ಟೈಮ್ ಅಧ್ಯಕ್ಷರನ್ನು ನೇಮಕ ಮಾಡಿ ಅಂತ ಕೇಳಿದ್ದಾರೆ. ಈಗ ಸೋನಿಯಾ ಗಾಂಧಿ ಅವರು ಅಸಮರ್ಥರು ಅಥವಾ ರಾಹುಲ್ ಗಾಂಧಿ ಅವರು ಅಸಮರ್ಥರು ಅಲ್ಲ, ಅಥವಾ ಪ್ರಿಯಾಂಕಾ ಗಾಂಧಿ ಹೇಳ್ತಾರೆ ಗಾಂಧಿ ಕುಟುಂಬ ಕಾಂಗ್ರೆಸ್ ನಾಯಕತ್ವದ ಅವಿಭಾಜ್ಯ ಅಂಗವಾಗಿರಬೇಕು ಅಂತ ಹೇಳ್ತಾರೆ. ಅಲ್ಲ, ಅವರು ಎಲ್ಲಿಯೂ ಹೇಳಲಿಲ್ಲ. ಆದರೆ ಒಂದು ವಿಚಾರ ನಾವು ನೆನಪಿಟ್ಕೊಳ್ಬೇಕು, ಇಡೀ ದೇಶದಲ್ಲಿ ಇವತ್ತು ಅತ್ಯಂತ ದೊಡ್ಡ ಕಾಂಗ್ರೆಸ್ ಪಕ್ಷ, ಅದು ಜಮ್ಮು ಕಾಶ್ಮೀರದಿಂದ ಹಿಡಿದು ಹಿಮಾಲಯ ಪರ್ವತವರೆಗೆ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಅದಕ್ಕೆ ದೊಡ್ಡ ಹಿನ್ನೆಲೆ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕೂಡ ಗಾಂಧಿ ಕುಟುಂಬದವರು ಈ ಪಕ್ಷಕ್ಕೆ ಹೊರೆ ಅಂತ ಎಂದು ಹೇಳಿದ್ದಿಲ್ಲ. ಇವತ್ತು ತ್ಯಾಗ ಬಂದಾಗ, ಇವತ್ತು ಒಬ್ಬ ಮಹಿಳೆ ನಿಮ್ಮ ಟಿವಿಯಲ್ಲಿ ಇವತ್ತು ಒಂದು ಸ್ಲೋಗನ್ ಬರ್ತಾ ಇತ್ತು, ಸೋನಿಯಾ ಗಾಂಧೀಜಿ ಅವರೇ ದಮ್ಮಯ್ಯ ಹಾಕಿ ಅಧ್ಯಕ್ಷ ಸ್ಥಾನ ಮಾಡಲಿಕ್ಕೆ ಹೊರಟಿದ್ದಾರೆ. ನೋ, ಸೋನಿಯಾ ಗಾಂಧಿ ಅವರು 10 ವರ್ಷಗಳ ಕಾಲ ಈ ದೇಶದಲ್ಲಿ ಬಲಿಷ್ಠ ಬಿಜೆಪಿ ಅವರು ಇದ್ದಾಗಲೂ ಅಧಿಕಾರವನ್ನು ತಂದುಕೊಟ್ಟಿರ್ತಕ್ಕಂಥದ್ದು, ಮನಮೋಹನ್ ಸಿಂಗ್ನ ಅಧ್ಯಕ್ಷತೆ ಆ ಪ್ರಧಾನಮಂತ್ರಿಯನ್ನು ಮಾಡಿರ್ತಕ್ಕಂಥದ್ದು. ಯಾವಾಗ ಅವರಿಗೆ ಅಧಿಕಾರ ಬಂದಾಗಲೂ ಅವರು ಮಹಿಳೆಯಾಗಿ ನನಗೆ ಅಧಿಕಾರ ಬೇಡ, ಇಂಡಿಯಾ ಇಸ್ ದಿ ಸೇಫ್ ಇನ್ ದ ಹ್ಯಾಂಡ್ಸ್ ಆಫ್ ಡಾಕ್ಟರ್ ಮನಮೋಹನ್ ಸಿಂಗ್ ಅಂತ ಹೇಳಿ ಅಧಿಕಾರವನ್ನು ಈ ದೇಶದ ಆರ್ಥಿಕ ತಜ್ಞನಿಗೆ ಕೊಟ್ಟಿರ್ತಕ್ಕಂಥದ್ದು, ಅತ್ಯಂತ ಮೈನರ್ ಕಮ್ಯುನಿಟಿಗೆ ಕೊಟ್ಟಿರ್ತಕ್ಕಂಥದ್ದು, ಇಸ್ ಇಟ್ ನಾಟ್ ಎ ತ್ಯಾಗ ಬಲಿದಾನ? ಅಲ್ಲಿ ಇಲ್ವಾ, ತ್ಯಾಗದ ಪ್ರಶ್ನೆ ಇಲ್ವಾ? ಇವತ್ತು ಗಾಂಧಿ ಕುಟುಂಬಕ್ಕೆ ಯಾಕೆ ಕಾಂಗ್ರೆಸ್ ಪಕ್ಷ ಮೆಚ್ಚುತ್ತಾರೆ ಅಂದ್ರೆ, ನಾವು ಕಾರ್ಯಕರ್ತರು ಮೆಚ್ಚುತ್ತೇವೆ ಅಂದ್ರೆ, ನೀವು ಮತ್ತೆ ಸೋನಿಯಾ ಗಾಂಧಿ ಅವರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ ಸರ್. ಐವನ್ ಡಿಸೋಜ ರಾಜೀವ್ ಗಾಂಧಿ ಅವರು ಮೃತಪಟ್ಟ ಸಂದರ್ಭದಲ್ಲಿ ಆ ಹೆಣ್ಣು ಮಗಳ ವರ್ತನೆ, ಆ ನಂತರ ಸಕ್ರಿಯ ರಾಜಕಾರಣದಿಂದ ದೂರ ಇಡುವಂತಹ ನಿರ್ಧಾರ, ಅವರನ್ನ ಕಾಂಗ್ರೆಸ್ನ ಹಿರಿಯ ಮುಖಂಡರೇ ಕರ್ಕೊಂಡು ಬಂದು ಅಧ್ಯಕ್ಷರನ್ನಾಗಿ ಮಾಡಿದ್ದು, ಆ ನಂತರ ಆ ಹೆಣ್ಣು ಮಗಳು ಪಕ್ಷವನ್ನ ಮತ್ತು ಮಿತ್ರ ಪಕ್ಷಗಳನ್ನ ಮುನ್ನಡೆಸಿದ ರೀತಿ, ಆಗ ನಡೆದುಕೊಂಡ ಆಗ ತೋರಿಸಿದ ಮ್ಯಾಚುರಿಟಿ, ಅದರ ಬಗ್ಗೆ ಎರಡನೇ ಮಾತಿಲ್ಲ. ಪ್ರಶ್ನೆ ಇರುವಂಥದ್ದು ಮತ್ತೆ ನೀವು ಸೋನಿಯಾ ಗಾಂಧಿ ಅವರು ಹಂಗಾಮಿ ಅಧ್ಯಕ್ಷರಾಗಿ ಕೆಳಗಿಳ ನಂತರ ರಾಹುಲ್ ಗಾಂಧಿ ಅವರನ್ನು ತರ್ತಾ ಇದ್ದೀರಿ ಅಂತ. ಈಗ ರಾಹುಲ್ ಗಾಂಧಿ ಈಸ್ ಆಲ್ಸೋ ಎ ಮೋಸ್ಟ್ ಎಲಿಜಿಬಲ್ ಕ್ಯಾಂಡಿಡೇಟ್ ಟು ಬಿಕಮ್ ಎ ಪ್ರೆಸಿಡೆಂಟ್. ಅವರು ಯಾಕೆ ಆಗಬಾರದು? ಅವರು 2 ವರ್ಷಗಳ ಕಾಲ ಅಧ್ಯಕ್ಷರಾಗಿದ್ರು, ನೈತಿಕ ಹೊಣೆ ಹೊತ್ತು ಹೊಣೆ ಹೊತ್ತು ಅವರು ರಾಜೀನಾಮೆ ಕೊಟ್ಟರೆ ಹೊರತು ಅವರು ಪಕ್ಷ ನಡೆಸಲಿಕ್ಕೆ ಆಗುದಿಲ್ಲ ಅಂತ ಅಲ್ಲ, ನೈತಿಕತೆಯನ್ನು ತೆಗೆದುಕೊಂಡ್ರಿ, ಆ ಮೊರಾಲಿಟಿ ತೆಗೆದುಕೊಂಡ್ರು. ರಾಹುಲ್ ಗಾಂಧಿ ಗೊತ್ತಿಲ್ಲ ಅವ್ರಿಗೆ, ಕಾಂಗ್ರೆಸ್ ನ ಅಧ್ಯಕ್ಷರಾಗಬೇಕು, ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವುದೇ ನಮ್ಮ ಉದ್ದೇಶ ಇದೆ. ಹಾಗಾಗಿ ದೇಶಕ್ಕೆ ಪ್ರಶಾಂತ್ ಒಂದು ಕಾಂಗ್ರೆಸ್ ಸಮಯ ಮುಗಿತಾ ಇದೆ, ನನಗೆ ಒಂದು ಅನಿವಾರ್ಯವೇ ಆಗಿದೆ ಹೊರತು, ಮತ್ತು ಗಾಂಧಿ ಕುಟುಂಬ ಈ ದೇಶದ ಕಾಂಗ್ರೆಸ್ಗೆ ಕೊಟ್ಟಿರ್ತಕ್ಕಂತ ಏನು ಮುನ್ನಡೆಸಿದಂತದಿದೆ ಅದಕ್ಕೆ ಬೇರೆ ಯಾವುದೇ ಎರಡನೇ ಮಾತುಗಳಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ 23 ಜನ ಪಕ್ಷದ ನಾಯಕರು ಬರೆದದ್ದು ಅಂದ ಕೂಡಲೇ ಅದು ಪಕ್ಷದಲ್ಲಿ ಭಿನ್ನಮತ ಅಂತ ಅರ್ಥ ಅಲ್ಲ. ನಮ್ಗೆ ಒಬ್ಬ ಅಧ್ಯಕ್ಷ ಬೇಕು, ಚುನಾಯಿತ ಮಾಡಿ ಅಂತ ಹೇಳಿದ್ದಾರೆ. ನಾವು ಹೇಳಿದ್ದೇವೆ, ಈಗ CWC ತೀರ್ಮಾನ ಆಗಿದೆ, ACC ಅಧಿವೇಶನ ಮಾಡ್ತಾರೆ, ACC ಅಧಿವೇಶನ ಆಗುವವರೆಗೆ ಸೋನಿಯಾ ಗಾಂಧಿ ಅವರು ಮುಂದುವರಿಯುತ್ತಾರೆ, ACC ಅಧಿವೇಶನದಲ್ಲಿ ಪೂರ್ಣಕಾಲಿಕ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವದಲ್ಲಿ ನಡೆಸಿಕೊಂಡು ಬಂದಿರತಕ್ಕಂಥದ್ದು. ನಾನು ಒಂದು ಪ್ರಶ್ನೆ ಅಜಿತ್ ಅವರು ಹೇಳ್ತೀನಿ, ನಿಮ್ಮ ಬದಿಯಲ್ಲಿ ಕೂತಿರ್ತಕ್ಕಂಥ ವಾಮನಾಚಾರ್ಯರು ಅವ್ರೇನ್ ಹೇಳಿದ್ರು, ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಇರುವುದಕ್ಕಾಗಿಯೇ ಪಕ್ಷ ಅಲ್ಲ, ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಬಹಳ ವರ್ಷಗಳ ಕಾಲ ಅಧಿಕಾರವನ್ನು ವಹಿಸಿದೆ ಮತ್ತು ಜನಸೇವೆಯನ್ನು ಮಾಡಿದೆ, ಅಧಿಕಾರಕ್ಕಾಗಿಯೇ ಪಕ್ಷ ಕಾಂಗ್ರೆಸ್ ಅಲ್ಲ, ತತ್ವ ಸಿದ್ಧಾಂತಗಳು ಮುಖ್ಯ. ಇವತ್ತು ಬಿಜೆಪಿ ಅವರು ಯಾವ ಸೋನಿಯಾ ಗಾಂಧಿ ಅವರ ಆಯ್ಕೆ ಆಗಿರಬಹುದು, ರಾಹುಲ್ ಗಾಂಧಿ ಅವರ ಆಯ್ಕೆ ಆಗಿರಬಹುದು, ಹಿಂದೆ ಇಂದಿರಾ ಗಾಂಧಿ ಅವರ ಆಯ್ಕೆ ಆಗಿರಬಹುದು, ಎಲ್ಲವೂ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಆಗಿದೆ ಸರ್.
ಕೈ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಸೋನಿಯಾ ಗಾಂಧಿ ಅವರು ಆಗಲಿ ಮುಂದುವರಿಬೇಕು ಅಂತಂದ್ರೆ ಅದರಲ್ಲಿ ಏನು ತಪ್ಪು ಮುಂದುವರಿತಾರೆ ಅವರು ನಾವು ಅದನ್ನು ವಿರೋಧಿಸಲಿಲ್ಲ ಇಟ್ ಇಸ್ ಇನ್ ಅ ಡೆಮೊಕ್ರಟಿಕ್ ವೇ ಅಂತ ನನ್ನ ಮೊದಲನೇ ವಾಕ್ಯದಿಂದನೂ ಈಗಿನವರೆಗೂ ನಾನು ಹೇಳ್ತಿರೋದು ಪರಿಸ್ಥಿತಿ ಬದಲಾದ ನಂತರನೂ ನೀವು ಜಾಗರೂಕರಾಗದೆ ನಿಮ್ಮ ಸ್ಥಿತಿಯನ್ನು ಬದಲು ಮಾಡಿಕೊಳ್ಳದೇ ಇದ್ದರೆ ಎಲ್ಲಿಗೆ ಹೋಗ್ತೀರಿ ಅನ್ನೋದನ್ನು ಕಳೆದ ಕೆಲವು ಚುನಾವಣೆಗಳು ತೋರಿಸಿವೆ ಚುನಾವಣೆಗಳಿಂದ ಲೀಡರ್ಶಿಪ್ ಬಿಲ್ಡ್ ಆಗಲ್ಲ ವಾಮನಾಚಾರ್ಯರಿಗೂ ಲೀಡರ್ಶಿಪ್ ಇದ್ರೆ ಚುನಾವಣೆಗಳನ್ನು ಗೆಲ್ಲಬಹುದು ನೀವು ಓಕೆ ಆ ತರದ ಲೀಡರ್ಶಿಪ್ ಗೋಕುಲಾಷ್ಟಮಿಗೂ ಏನು ಸಂಬಂಧ ಒಂದು ಕ್ವೆಶ್ಚನ್ ಕೇಳ್ತಾ ಇದ್ದಾರೆ ಒಂದು ಕ್ವಿಕ್ ಕ್ವೆಶ್ಚನ್ ರವೀಂದ್ರ ಅವರೇ ವಾಮನಾಚಾರ್ಯರು ಕೇಳ್ತಾ ಇದ್ದೀರಿ ಅಲ್ಲ ಸರ್ ವಾಮನಾಚಾರ್ಯರು ನಮ್ಮ ಕಷ್ಟ ಸುಖದ ಬಗ್ಗೆ ಯೋಚನೆ ಮಾಡೋದು ಬೇಡ ಸರ್ ಅವರ ಪಕ್ಷ ಉಳಿಸ್ಕೊಳ್ಳೋದನ್ನು ನೋಡ್ಕೊಳ್ಳಿ ಇವತ್ತಿಗೆ ಉತ್ತುಂಗದಲ್ಲಿದ್ದೀವಿ ಅಂತ ಅಂದ್ಬಿಟ್ಟು ಕುಣಿದಾಡುವಂತದ್ದು ಬೇಡ ಹತ್ತದ ಚಕ್ರ ಕೆಳಗೆ ಇಳಿಲೇಬೇಕು ಅದನ್ನೇ ಕಾಂಗ್ರೆಸ್ ಇವತ್ತು ಅನುಭವಿಸುತ್ತಿದೆ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಷಯದಲ್ಲಿ ವಾಮನಾಚಾರ್ಯರು ಯಾಕೆ ಮಾತಾಡಬೇಕು ಅಂತಾನ ಏನು ಕೆಲಸ ಏನು ವಾಮನಾಚಾರ್ಯರಿಗೆ ಏನು ಕೆಲಸ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಕ್ಕೆ ಸರ್ ಒಂದು 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 ಬಲಿಷ್ಠ ವಿರೋಧ ಪಕ್ಷ ಬೇಕು ಅಂತ ಅವರು ಕೂಡ ಹೇಳ್ತಾ ಇದ್ದಾರಪ್ಪ ಹಂಗ ಹೇಳಬಾರದು ಅಂತೀರಾ ಅಲ್ಲ ಅಲ್ಲ ಅದನ್ನ ಕೇಳೋದಾದ್ರೆ ವಾಮನಾಚಾರ್ಯರೇ ಕಾಂಗ್ರೆಸ್ ಗೆ ಬಂದು ಬಿಡ್ಲಿ ಅವರು ಯಾವ ರೀತಿ ಅಧ್ಯಕ್ಷರ ಆಯ್ಕೆ ಮಾಡಿದ್ರು ಅಂತ ಕೇಳಿ ಇದು ಕಾಂಗ್ರೆಸ್ ನ ಆಂತರಿಕ ವಿಷಯ ಬಹಿರಂಗವಾಗಿ ಯಾಕೆ ಚರ್ಚೆ ಆಗಬೇಕಿದು ನಿಶ್ಚಿತವಾಗಿ ಇದು ಕಾಂಗ್ರೆಸ್ ನ ಆಂತರಿಕ ಆದ್ರೆ ಒಂದು ರಾಜಕೀಯ ಪಕ್ಷದ ನೀತಿ ನಿರೂಪಣೆ ಮತ್ತು ನಾಯಕತ್ವದ ಬಗ್ಗೆ ಮತ್ತು ನಿಮ್ಮಲ್ಲಿ ಒಳ ಜಗಳ ನಡೆದು ನೀವೇ ಅದನ್ನ ಬೀದಿಗೆ ತೆಗೆದುಕೊಂಡು ಬಂದ್ರೆ ಪತ್ರಕರ್ತರಾದಿಯಾಗಿ ಎಲ್ಲರೂ ಪ್ರಶ್ನೆ ಕೇಳ್ತಾರೆ ಐವನ್ ಡಿಸೋಜಾ ಎಲ್ಲವನ್ನ ಹೇಳಿದ್ರು ಗಾಂಧಿ ಅವರನ್ನೇ ನಾಯಕತ್ವವನ್ನಾಗಿ ಮಾಡಿ ಕಳೆದ 70 ವರ್ಷಗಳಲ್ಲಿ ಗಾಂಧಿ ನಾಯಕತ್ವವೇ ಕಾಂಗ್ರೆಸ್ ಪಕ್ಷಕ್ಕಿದೆ ಆದ್ರೆ 2014-19 ಚುನಾವಣೆ ಸೋತ ನಂತರ ರಾಹುಲ್ ಗಾಂಧಿ ಸೋಲಿನ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ರು ಆ ಘಟನೆಗೆ 1 ವರ್ಷ ಮಾತ್ರ ಪೂರ್ಣಗೊಂಡಿದೆ ಅಷ್ಟರಲ್ಲಿ ಏನು ಬದಲಾಯಿತು ಮತ್ತೆ ಅಧ್ಯಕ್ಷರನ್ನಾಗಿ ತರ್ಲಿಕ್ಕೆ ಹೊರಟಿದ್ದೀರಿ ಈ ಪ್ರಿವಿಲೇಜ್ ನೀವು ದೇಶದ ಯಾವುದೇ ಭಾಗದಲ್ಲಿ ಕೊಡಲ್ಲ ಸಿದ್ದರಾಮಯ್ಯ ಒಂದು ಸಲ ಚುನಾವಣೆ ಸೋತ್ರೆ ಹೊಸ ಕೆಪಿಸಿಸಿ ಅಧ್ಯಕ್ಷರಾಗಿ ಬರ್ತಾರೆ ಮಹಾರಾಷ್ಟ್ರದಲ್ಲಿ ಪೃಥ್ವಿರಾಜ್ ಚವ್ಹಾಣ್ ಸೋತ್ ನಂತರ ಅವರನ್ನ ಮಾತನಾಡಿಸೋರು ದಿಕ್ಕಿಲ್ಲ ಭೂಪಿಂದರ್ ಸಿಂಗ್ ಹುಡ್ಡಾ ಸ್ವಲ್ಪ ಮಟ್ಟಿಗೆ ಅಳಗಾಡಿದ್ರೆ ಅಶೋಕ್ ತನ್ವರನ್ನ ಹೋಗಿ ಕೂಡಿಸ್ತೀರಿ ರಾಹುಲ್ ಗಾಂಧಿ ರಾಜೀನಾಮೆ ನೀಡಿದ ನಂತರ 1 ವರ್ಷದಲ್ಲಿ ಏನ್ ಬದಲಾಯ್ತು ನಾವು ಇಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಿರೋದು ಕೂಡ ನರೇಂದ್ರ ಮೋದಿ ಅವ್ರ ನಂತರ ಯಾರು ಅನ್ನೋದಲ್ಲ ಕಾಂಗ್ರೆಸ್ ಅನ್ನೋಂಥ ಒಂದು ಪಕ್ಷ ಈ ದೇಶದಲ್ಲಿ ಉಳಿಯುತ್ತೋ ಅಥವಾ ನಶಿಸಿ ಹೋಗುತ್ತೋ ಅನ್ನೋಂಥ ಇವತ್ತಿನ ಸಂದಿಗ್ಧ ಸ್ಥಿತಿಯಲ್ಲಿ ಅದೊಂದು ರಾಜಕೀಯ ಪಕ್ಷ ಇದೊಂದು ಮನೆ ವಿಚಾರ ಅಲ್ಲ ರಾಜಕೀಯ ಅಂದರೆ ಸಾಮಾಜಿಕವಾದದ್ದು ಎಲ್ಲರಿಗೂ ಸಂಬಂಧಪಟ್ಟಿದ್ದು ಈ ದೇಶದ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿದ್ದೇ ರಾಜಕೀಯ ಪಕ್ಷ ಹೀಗಾಗಿ ಕಾಂಗ್ರೆಸ್ನಲ್ಲಿ ಏನು ನಡೆಯುತ್ತೆ ಅನ್ನೋದರ ಚರ್ಚೆಯನ್ನು BJP ಅಲ್ಲ ಎಲ್ಲರೂ ಮಾಡಲೇಬೇಕಾಗತ್ತೆ ಎಲ್ಲ ಸಣ್ಣ ಪುಟ್ಟ ಪಕ್ಷಗಳು ಮಾತಾಡಬೇಕಾಗತ್ತೆ ಹಾಗೆ ಇನ್ನೊಂದು ಏನಾಗಿದೆ ಅಂದರೆ ಕಾಂಗ್ರೆಸ್ನಲ್ಲಿ ಲೀಡರ್ಸನ್ನು ಬೆಳೆಸೋದು ಈಗ ಸೋನಿಯಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಬೇಡ ಅಂದಾಗ ಮನಮೋಹನ್ ಸಿಂಗ್ ಅವ್ರನ್ನ ಮಾಡಿದರು ಮನಮೋಹನ್ ಸಿಂಗ್ ಯಾವಾಗಲೂ ಸೆಕೆಂಡ್ ಪ್ಯಾಡ್ಲಿಂಗೇ ಮಾಡಿದ್ದಾರೆ ಅಡ್ಮಿನಿಸ್ಟ್ರೇಷನ್ನಲ್ಲಿ ಅವರು ಚೆನ್ನಾಗಿ ಮಾಡಿದ್ದಾರೆ ಆದರೆ ಆ್ಯಸ್ ಎ ಪೊಲಿಟಿಕಲ್ ಲೀಡರ್ ಅಥವಾ ಇಡೀ ದೇಶದ ಒಂದು ಲೀಡರ್ಶಿಪ್ಪು ಅವ್ರಿಗೆ ಕಡೆಗೂ ನೀವು ಕೊಡಲೇ ಇಲ್ಲ ಇಷ್ಟೇ ಅಲ್ಲ ಇತ್ತೀಚೆಗೆ ಸಂಜಯ್ ಬಾರೋ ಅನ್ನೋರೇನು ಬುಕ್ ಬರೆದಿದ್ದಾರೆ ಅದನ್ನು ಓದಿದರೆ ಸರ್ಕಾರಗಳು ಆವಾಗ ಹೇಗೆ ನಡೀತಿದ್ವು ಅನ್ನೋದನ್ನು ತೋರಿಸಿದ್ದಾರೆ ಅದರ ಅರ್ಥ ಏನು ಅಂದರೆ ಕಾಂಗ್ರೆಸ್ನಲ್ಲಿ ಇನ್ನೂ ಮುಂದಿನ ಲೆವೆಲ್ಲಿಗೆ ಬೇಕಾಗುವಂಥ ಒಂದಿಷ್ಟು ಲೀಡರ್ಸನ್ನು ಬೆಳೆಸಬೇಕು ಇಡೀ ದೇಶಕ್ಕೆ ಒಪ್ಪಿಗೆ ಆಗುವಂಥ ಒಂದಿಷ್ಟು ಲೀಡರ್ಗಳನ್ನು ನಾವು ಈಗಿನಿಂದಲೇ ಪ್ರಯತ್ನ ಮಾಡಿ ಮುಂತರಬೇಕು ಅನ್ನೋಂಥ ಪ್ರಯತ್ನ ಆಗದೇ ಇರೋದು ದೇಶವಾಸಿಯರಿಗೆ ಒಂದು ಅಸಮಾಧಾನದ ಸಂಗತಿ ಯಾಕೆಂದರೆ ನಾಳೆ ಇಲ್ಲಿ ವಿರೋಧಿ ಪಕ್ಷವೇ ಇಲ್ಲದಂಥ ನಶಿಸಿ ಹೋಗುವಂಥ ಬರೀ ಸ್ಥಾನೀಯ ಪಕ್ಷಗಳೇ ಒಕ್ಕೂಟ ಸೇರಿ ಕೇಂದ್ರದಲ್ಲಿ ಬಂದು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರಬಾರದು ಅನ್ನುವಂಥ ರಾಷ್ಟ್ರೀಯ ಪ್ರಜ್ಞೆಯಿಂದ ಗಟ್ಟಿಯಾಗಿರಬೇಕು ರಾಷ್ಟ್ರೀಯ ಪ್ರಜ್ಞೆಯಿಂದ ನಾವು ಇದು ಚರ್ಚೆಯನ್ನು ಮಾಡ್ತಾ ಇದ್ದೇವೆ ಪ್ರಜ್ಞೆ ರಾಷ್ಟ್ರ ಹೊಸ ಆ್ಯಂಗಲ್ ಕೊಟ್ಬಿಟ್ರು ವಾಮನಾಚಾರ್ಯ ಥ್ಯಾಂಕ್ ಯು ಸೋ ಮಚ್ ವಾಮನಾಚಾರ್ಯರೇ ಐವನ್ ಡಿಸೋಜಾ ಅವರೇ ಡಾಕ್ಟರ್ ರವೀಂದ್ರ ಪ್ರಶಾಂತ್ ನಾಥ್ ಥ್ಯಾಂಕ್ ಯು ಸೋ ಮಚ್ ಎಷ್ಟೊತ್ತು ಈ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ ಇದರೊಂದಿಗೆ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ